ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ಇಂಡಿಯನ್ ಯೂನಿಯನ್ ದೆಹಲಿ ಕೈಗೊಂಡ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮದ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ಹನುಮಂತರಾವ್ ಪುರೋಹಿತ ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ಬಾಗಲಕೋಟೆ ಹಾಗೂ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ದೆಹಲಿ ಹಾಗೂ ಬಿಬಿ ನ್ಯೂಸ್ ಚಾನೆಲ್ ಸಹಯೋಗದಲ್ಲಿ ಗಂಜಿಹಾಳದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಜಿಲ್ಲಾಧ್ಯಕ್ಷ ಡಿಬಿ ವಿಜಯಶಂಕರ್ ಡಾಕ್ಟರ್ ಹೆಚ್ಆರ್ ಪುರೋಹಿತ್ ಅವರಿಗೆ ಅತ್ಯುತ್ತಮ ವೈದ್ಯರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಬಿಸಾಬ್ ನಂತನೂರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ನ್ಯಾಯವಾದಿಗಳು ಹಾಗೂ ಜಿಲ್ಲಾ ಕೆಪಿಎಸ್ ಸಂಘದ ಕಾನೂನು ಸಲಹೆಗಾರ ರವಿಕುಮಾರ್ ಪಟದಕಲ್ಲು ವಹಿಸಿದರು. ವಿಶೇಷ ಆಹ್ವಾನಿತರಾಗಿ ಮುರಳೀಧರ್ ದೇಶಪಾಂಡೆ ಹಾಗೂ ಗ್ರಾಮದ ಪ್ರಮುಖರಾದ ಭೀಮಣ್ಣ ಬಾನಿ, ದಿಲೀಪ್ ಜಾಗೀರ್ದಾರ್, ಧವಲ್ ಸಾಬ್ ಶೇಡಂ, ಸಂಗಯ್ಯ ಹಿರೇಮಠ, ಚನ್ನಪ್ಪ ಗೂಳಪ್ಪನವರ್, ಸಂಗಣ ಸಜ್ಜನ, ಸಂಗಪ್ಪ ಗೌಜಗನೂರ, ಯಲಗೂರದಪ್ಪ ಕುರಿ, ಮಹಾಂತಗೌಡ ಪಾಟೀಲ, ದುಂಡಪ್ಪ ವೈಜಾಪುರ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಶಿವಕುಮಾರ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4 ಬಾಗಲಕೋಟೆ. ಎಲ್ಲ ಸಾರ್ವಜನಿಕರ ಒಂದು ಆರೋಗ್ಯದ ದೃಷ್ಟಿಯಿಂದ ಇಲ್ಲೇ ಇರಲಿ ಅಂದ್ರೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರ ತಂದೆಯವರ ಕಾಲದಿಂದ ಅವ್ರಿಗೆ ಅವರ ಮಗನಾದಂತ ಅವರು ಕೂಡ 50 ದಿವಸ ಇಲ್ಲೇ ಒಂದು ವೈದ್ಯಕೀಯ ರಂಗದಲ್ಲೇ ಮುಂದುವರೆದು ಜನರ ಸೇವೆಯನ್ನು ಮಾಡುವಂತ ಒಂದು ಮನೋಪ್ರವೃತ್ತಿ ಏನಿದೆ ಅಲ್ಲ ಇದು ಸ್ವಾಗತಾರ್ಹ ಮತ್ತು ಪ್ರಶಂಸನಾರ್ಹ ವಿಷಯವಾಗಿದೆ. ಇಲ್ಲಿ ಗಂಜಾದಲ್ಲಿ ಯಾವತ್ತೂ ನಾನು ಕೇಳ್ಕೊಂಡು ಬರ್ತಾ ಇದ್ದೀನಿ ಎಲ್ಲಿ ಬಾಗಲಕೋಟೆಗೆ ಹೋದ್ರೆ ಬರೇ ಹೋದ ತಕ್ಷಣ ಒಂದು ಇಲ್ಲಿ ಮಾಡ್ತೀನಿ ಅಂತ ಅವರು 500 ರೂಪಾಯಿ ರೆಸಿಟ್ ಅಂತ ಮಾಡ್ತಾರೆ. ಮತ್ತೆ ನಿಮ್ಮ ಹೆಸರು ಹೇಳಿ ಅದಕ್ಕೊಂದು 500 ರೂಪಾಯಿ ಅಂದ್ರೆ ಬಡವರಿಗೆ ಸಾಧ್ಯವಾಗಲಾರಂತ ಒಂದು ಇದನ್ನ ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾತಾಡಿದ್ರೆ ಬಹಳ ದೂರ ಇದೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಈ ಅಲ್ಪರಿಗಾಗಿ ಆ ಸಿಟಿ ಅಂತ ಜಾಗ ಆಗಿರ್ಲಿಲ್ಲ. ಅಂತಹದ್ರಲ್ಲಿ ಇಂದಿನ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ಇವರು ಪುರೋಹಿತರು ಎಲ್ಲರ ಸೇವೆಯನ್ನು ಮಾಡಿ ಎಲ್ಲರ ರೋಗಗಳನ್ನು ಹೋಗಲಾಡಿಕೊಂಡು ತಮ್ಮ ಸಂಪೂರ್ಣ ಪ್ರಯತ್ನ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಹೊಂದಿ ಈ ಏರಿಯಾ ಜನರಿಗೆ ಸುತ್ತಮುತ್ತಲ ಜನರಿಗೆ ಒಂದು ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವುದನ್ನು ಯಾರು ಮರೆಯಬಾರದು ಮತ್ತು ಇದೊಂದು ಪ್ರಶಂಸನಾರ್ಹವಾದಂತಹ ವಿಷಯವಾಗಿದೆ. ಮತ್ತು ಅವರ ಮನತನದಲ್ಲಿ ಒಂದು ವೈದ್ಯಕೀಯ ಇದು ವೈದ್ಯರತ್ನ ಪ್ರಶಸ್ತಿಯನ್ನು ಒಡಮಾಡಿಕೆ ಬಂದಿರತಕ್ಕಂಥ ಹಾಗೂ ಸ್ವೀಕರಿಸುವ ಶ್ರೀಯುತ ಎಚ್.ಆರ್. ಪುರೋಹಿತ್ ಅವರಿಗೆ ಪ್ರಶಸ್ತಿ ದೊರೆತಿರುವುದು ಎಲ್ಲರಿಗಿಂತಲೂ ನನಗೆ ಬಹಳ ಸಂತೋಷ ಆಗಿದೆ. ಯಾಕೆ ಸಂತೋಷ ಆಗಿತ್ತಂದ್ರೆ ನನಗೆ ಅತ್ಯಂತ ಆತ್ಮೀಯ ಅದು ಒಂದೇ ಅಂತಂದ್ರೆ ಮೊದಲು ಹೇಳ್ಬೇಕಂದ್ರೆ ಅವರು ನಾವು ಚಡ್ಡಿ ದೋಸ್ತು ಅಂತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಗೆಳೆಯರು ನಾವು. ಆದರೆ ಈಗ ಅವರು ತಮ್ಮ ವೈದ್ಯ ವೃತ್ತಿಯಲ್ಲಿ ಬಹಳ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಅಂತರ ಕಡಿಬೇಕಷ್ಟೇ. ಅಂತ ಒಬ್ಬ ಆಯುರ್ವೇದಿಕ ವೈದ್ಯರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಊರಿನವರಿಗೆ ಹಾಗೂ ನನಗೆ ಬಹಳ 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 ಸಂತೋಷ ಆಗೈತಿ. ಅವರಿಗೆ ಇನ್ನಷ್ಟು ಇನ್ನಷ್ಟು ಇಂಥ ಪ್ರಶಸ್ತಿಗಳು ಹುಡುಕಿಕೊಂಡು ಬರಲಿ, ಅವರ ಸೇವೆ ಇನ್ನೂ ಸಹಿತ ಸಾಕಷ್ಟು ಮುಂದುವರಿಲಿ. ಅವರಿಗೆ ಈಗ ಅವರು ವೈದ್ಯ ವೃತ್ತಿಯನ್ನು ನೆನೆಸ್ಕೊಂಡು ಹೋಗ್ತಕ್ಕಂಥವ್ರು ನಿನ್ನ 3ನೇ ತಲೆಮಾರು ಅವ್ರ ಮನೆ ಒಳಗೆ ಚಲೋ ಆಗಿದೆ. ಅವ್ರ ತಂದೆಯವರು ಈಗ ಇವರು ಎಚ್.ಆರ್. ಪುರೋಹಿತ್ ಅವರು ಅವರು ಚಿರಂಜೀವಿಯಾಗಿರ್ತಕ್ಕಂಥ ಕೆ.ಎಚ್. ಪುರೋಹಿತ್ ಅವರು ಸಹಿತ ಈ ಆಯುರ್ವೇದದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಿ. ಅವರಿಗೂ ಸಹಿತ ಇಂಥ ಪ್ರಶಸ್ತಿಗಳು ಸಾಕಷ್ಟು ಹುಡುಕಿಕೊಂಡು ಬರಲಿ ಅಂತ ಒಂದು ವೃತ್ತಿ ಅವರು ಮಾಡಲಿ. ಅವರಿಗೆ ಅನ್ನದಾನೇಶ ಆ ರೀತಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ತಿಳ್ಕೊಂಡು ಅನ್ನದಾನೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಅದರ ಜೊತೆಗೆ ಊರಿನ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡ್ಬಿಟ್ರೆ ಯಾವಾಗಲೂ ಸಹಿತ ಮೊದಲಿನೂ ಇದು ನನಗೆ ಹಿರಿಯರ ಕಲ್ಪಂತ ವ್ಯಕ್ತಿ ಮೇಲೆ ಅದರಿ ಮುಂಭಾಗದಲ್ಲಿ ನಮ್ಮವರು ಇಲ್ಲಿ ಯಾವಾಗಲೂ ಆಯುರ್ವೇದಿಕ ವಿಷಯದಲ್ಲಿ ನಾ ಸನ್ಮಾನಂತ ಕೇಳಿದ್ದು ಕಂಬಾರ ಶಂಕರಪ್ಪನವರು ತಿಳ್ಕೊಂಡು ಅದೇ ರೀತಿ ದಾವಲ್ಮಲಿ ಸೇರಿದ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ಸಂಘ ಹುಲಗುಂದ ಹಾಗೂ ಇಕ್ಕಲ್ ಇವರಿಗೆ ಕೂಡ ವೇದಿಕೆ ಪರವಾಗಿ ಮಾಲಾರ್ಪಣೆಯನ್ನ ಮಾಡುವ
ಹೇಳಿದ್ರು ಗಾಯ ಮಸೂರು ನಂತರ ಗಾಯ ಮಾತ್ರ ಎಷ್ಟೋ ನೋವನ್ನು ನೀವು ಕಟ್ಕೋಬೇಕು ಅಂತ ಒಂದು ವೈದ್ಯಕೀಯ ಪರಿಗಣಿಸಪಟ್ಟ ಅವರು ತಮ್ಮ ವೈದ್ಯಕೀಯನ ಪರಂಪರಾಗತವಾಗಿ ಮುಂದುವರಿಸಿಕೊಂಡು ಹೋಗಿ ಅಂದ್ಕೊಂಡು ಅವರಲ್ಲಿ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಮಾತಾಡಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಮಾಡಿ.